ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿಯ ಅಧಿಕಾರಿಗಳು ಸುಮಾರು 40-45 ವರ್ಷದ ಇತಿಹಾಸದಿಂದ ನಿರಂತರ ಕರೆಂಟನ್ನ ಕೊಟ್ಕೊಂಬಂದರು. ನಾವು ನಿರಂತರ ಕರೆಂಟ್ಗಾಗುವಂಥದ್ದ ವಿದ್ಯುಚ್ಛಕ್ತಿಯನ್ನು ನಾವು ಸುದಾ ಡೆಪಾಸಿಟು ಎಲ್ಲ ಸುದಾ ಕಟ್ಟಿದ್ದೀವಿ. ಆದರೆ ಏಕಾಕಿಯಾಗಿ ಸುಮಾರು ಈಗ ಒಂದು 15-20 ದಿವಸದ ಮೊದಲೇ ಅವರು ಏಕಾಕಿಯಾಗಿ ಕರೆಂಟನ್ನು ಕಟ್ ಮಾಡಿದ್ದಾರೆ. ಈಗೇನಾಗಿದೆ, ನಮ್ಮ ಕಾವೇರಿ ಭಾಗದಲ್ಲಿ ನೀರು ಸುದಾ ಕೊಡ್ತಾ ಇಲ್ಲ. ಈಗ ನಾವು ಬೆಳೆಗಳನ್ನ ಈಗ ಆಲ್ರೆಡಿ ಒಡ್ಬಿಟ್ಟಿದ್ದೀವಿ. ನಾವು ಅಧಿಕಾರಿಗಳನ್ನ ಮನವಿ ಮಾಡ್ಕೊಂಡ್ವಿ, ಕನಿಷ್ಠ ಈ ಬೆಳೆಗಾಗುವಷ್ಟು ದಯವಿಟ್ಟು ಕೊಡಿ, ಈ ಬೆಳೆ ನೆಕ್ಸ್ಟ್ ಜೂನ್ ಬರೋ ಗಂಟ ಆದರೂ ಕೊಡಿ, ಆಮೇಲೆ ನಿರಂತರ ಕರೆಂಟ್ನ ಬೆಳೆ ನಿರಂತರವಾಗಿ ಕೊಡ್ತಾ ಇದ್ದನ್ನ ಏಕಾಕಿಯಾಗಿ ಕನಿಷ್ಠ 3 ಗಂಟೆನೂ ಕೊಡ್ತಾ ಇಲ್ಲ. ರಾತ್ರಿ ಹೊತ್ತು 2 ಗಂಟೆ ವಿದ್ಯುತ್ತನ್ನು ಸುದಾ ಕೊಡ್ತಾ ಇಲ್ಲ. ಈ ಒಂದು ವಾರದಿಂದ ಯಾವುದೇ ಕರೆಂಟ್ನ ಒಂದು ಸ್ವಲ್ಪ ಭಾಗದಲ್ಲೂ ಕೊಡ್ತಾ ಇಲ್ಲ. ಈ ಬೆಳೆಗಳೆಲ್ಲ ಪೂರ್ತಿ ಒಣಗೋಗಿದೆ. ಈ ಒಂದು ಬೆಳೆದ ನಷ್ಟಕ್ಕೆ ನಮ್ಮ ಅಧಿಕಾರಿಗಳಿಗೆ, ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಅಧಿಕಾರಿಗಳಿಗೆ ಹೊಣೆ. ಆ ಒಂದು ಹೊಣೆನ ದಯವಿಟ್ಟು ಪರಿಹಾರನ ನಮ್ಮ ರೈತರಿಗೆ ಕೊಡಿಸ್ಕೊಡ್ಬೇಕು. ನಮ್ಮ MLA ಎಲ್ಲರನ್ನೂ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ MLA ಸುದಾ ಕರೆಂಟ್ನ ಕೊಡಿ, ಈ ಬೆಳೆಗಾಗುವಷ್ಟು ದಯವಿಟ್ಟನ್ನ ಕೊಡಬೇಕು ಅಂತ ಅವರು ಸುದಾ ಹೇಳಿದ್ದಾರೆ. ಆದರೂ ನಮ್ಮ ಅಧಿಕಾರಿ ಮಿತ್ರರು ಯಾಕೋ ಏನೋ ಕಾರಣ ದಯವಿಟ್ಟು ಎಲ್ಲ ಕಾರಣ ಏನು ಕೊಡ್ತಾ ಇದ್ದಾರೆ, ಕೊಡಕ್ ಬರಲ್ಲ ಅಂತ ಒಂದೇ ಒಂದು ಉದ್ದೇಶ. ಯಾಕೆಂದ್ರೆ ನಮ್ದು ವಿದ್ಯುಚ್ಛಕ್ತಿನ ನಾವು 24 ಅವರ್ಸ್ಗೆ ನಾವು ಡೆಪಾಸಿಟ್ನು ಸುದಾ ಕಟ್ಟಿದ್ದೀವಿ. ಸಿಟಿ ಲೈನ್ ವ್ಯಾಪ್ತಿಗಾಗುವಂಗೆ ನಾವು ಕಟ್ಟಿದ್ದೀವಿ ಹೊರತು ನಾವು ಹಳ್ಳಿಗಳಿಗೆ ಕರೆಂಟ್ ಇದಕ್ಕೆ ಕಟ್ಟಿಲ್ಲ. ನಾವು ಏನು ದೇವೇಗೌಡ ದೊಡ್ಡ ಇರ್ಬೋದು, ಚಿಕ್ಕಮಂಡ್ಯ ಭಾಗದವ್ರು ಇರ್ಬೋದು, ಅಷ್ಟು ಟೌನ್ ಇರ್ಬೋದು, ಮತ್ತು ನಮ್ಮ ಸಾತ್ನೂರು ಭಾಗದ ಇರ್ಬೋದು, ಇಷ್ಟು ಜನನೂ ಸೇರಿ ಸುಮಾರು ಒಂದು 140-120 ಜನ ಬರ್ಬೋದು ಅಂತ ಕಾಣ್ತದೆ, ಬರ್ಬೋದು ಅಂತ ಕಾಣ್ತದೆ. ಅಷ್ಟು ಭಾಗದ ಏಕಾಕಿ ಕಿತ್ತಾಕಿರೋದು, ಜೊತೆಗೆ ಏನು ಬೆಳೆ ಇದೆ ನಾವು ಬೆಳೆನ ನಾವು ಇವ್ರು ಮೊದಲೇ ಹೇಳಿಬಿಟ್ಟಿದ್ರೆ ನಾವು ಹಳ್ಳಿ ಕರೆಂಟ್ನ ಮಾಡ್ತೀವಿ ಅಂತ ಹೇಳಿದರೆ ನಾವು ಯಾರೂ ಬೆಳೆ ಓಡ್ತಿರಲಿಲ್ಲ. ಅದಕ್ಕಾಗುವಂಗೆ ನಾವು ಬೆಳೆನ ಓಡ್ತಾ ಇದ್ವಿ. ಆದರೆ ಏಕಾಕಿಯಾಗಿ ಇವರು ಕರೆಂಟ್ನ ಕಡಿತ ಮಾಡಿ ಕನಿಷ್ಠ 2 ಗಂಟೆನೂ ದಿನದಲ್ಲಿ 2 ಗಂಟೆನೂ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಏನು ಬೀಗ ಹಾಕೋದ್ರ ಮುಖಾಂತರ ಅಧಿಕಾರಿಗಳನ್ನ ನಾವು ಗಲಾಟೆ ಮಾಡಿ ನಿರಂತರ ಕರೆಂಟ್ನ ನಮ್ಮ ವ್ಯಾಪ್ತಿ ಪ್ರದೇಶದ ವ್ಯಾಪ್ತಿಲಿ 35-40 ವರ್ಷಗಳ ಹಿಂದಿನಿಂದ ಕಾಡಾಪರಂ ಶೆಡ್ಡಲ್ಲಿ ಆ ಪ್ರದೇಶಕ್ಕೆ ಬರುವಂಥದ್ದು ಎಲ್ಲ 24 ಗಂಟೆ ಸರ್ವಿಸ್ ಇತ್ತು. ಅದ ಏಕಾಏಕಿ ರೈತರ ಗಮನಕ್ಕೆ ತೆರೆದೇನೆ, ಏಕಾಏಕಿ ಇವ್ರು ಇಷ್ಟ ಬಂದಂಗೆ ಕಡತ ಮಾಡಿ ರೈತರುಗಳು ತುಂಬ ನಷ್ಟ ಅನುಭವಿಸಿದ್ದಾರೆ, ಬೆಳೆಗಳು ಒಣಗೋಗಿದ್ದಾವೆ. ಅದನ್ನು ಪರಿಶೀಲನೆ ಮಾಡಿದ್ದೇನೆ, ಏಕಾಏಕಿ ಕಟ್ ಮಾಡಿರೋ ದೃಷ್ಟಿಯಿಂದ ನಮಗೆ ನಿರಂತರವಾಗಿ ಮೊದಲೇ ಆಗಿತ್ತು ಹಾಗೆಯೇ ಕರೆಂಟ್ ಕೊಡಬೇಕಂತ ನಮ್ಮ ರೈತರೆಲ್ಲ ಬಂದು ಇಲ್ಲಿ ಹೋರಾಟಕ್ಕೆ ನಿಂತಿದ್ದೀವಿ. ಈ ಹೋರಾಟ ನಮಗೆ ಸಿಗುವವರೆಗೂ ನಾವು ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತೀವಿ. ರೈತರು ಬೆಳೆ ಉಳಿಸಕ್ಕೆ ನ್ಯಾಯ ಬೇಕೇ ಬೇಕು, ಬೇಕೇ ಬೇಕು. ಅಧಿಕಾರಿಗಳಿಗೆ ಬೇಕೇ ಬೇಕು. ಸರಿಯಾಗಿ
ಏನಾಗಿದೆ ಪರಿಸ್ಥಿತಿ ಅಂದರೆ, ನಮ್ಮ ಇಡೀ ರಾಜ್ಯದಲ್ಲೇ, ಕರ್ನಾಟಕದ ರಾಜ್ಯದಲ್ಲೇ ಸಮಸ್ಯೆ ಇದೆ, ಉತ್ಪಾದನೆ ಆಗುವಂಥದ್ದು ಕಡಿಮೆ ಆಗಿರೋದ್ರಿಂದ ಇದು ತಾತ್ಕಾಲಿಕವಾಗಿ ಇದನ್ನು ಏರಿಕೆ. ಈ ಥರ ಮಾಡಿಲ್ಲ ಅಂದರೆ ಇಡೀ ರಾಜ್ಯನೇ ಬ್ಲ್ಯಾಕ್ಔಟ್ ಆಗಿಬಿಡುತ್ತೆ. ಅದಕ್ಕೆ ಅದು ತಪ್ಪಿಸ್ಕೊಳ್ಳೋದಕ್ಕೆ ಅವ್ರು ಏನು ಮಾಡ್ತಾರೆ, ಲೋಡ್ ಬ್ಯಾಲೆನ್ಸ್ ಮಾಡ್ತಾರೆ. ಅಂದರೆ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಅದನ್ನು ವಿಂಗಡಿಸ್ತಾರೆ. ಮಾಡಲಿಲ್ಲ ಅಂದರೆ ಇಡೀ ರಾಜ್ಯ ಬ್ಲ್ಯಾಕ್ಔಟ್ ಆಗ್ತದೆ. ಅದಕ್ಕೆ ತಪ್ಪಿಸ್ಲಿಕ್ಕೆ ಅಂತ ಯಾರು ಲೋಡ್ ಮಾನಿಟರ್ ಮಾಡ್ತಾರೆ, ಬೆಂಗಳೂರು ಇದ್ದಾರೆ, ಡೈರೆಕ್ಷನ್ಸ್ ಕೊಡ್ತಾರೆ, ನೋಡಪ್ಪ ಉತ್ಪಾದನೆ ಇಷ್ಟಿದೆ, ನಮಗೆ ಬೇಕಾಗಿರೋದು ಬೇಕಾಗಿರುವಷ್ಟು ಉತ್ಪಾದನೆ ಆಗದೇ ಇದ್ದಾಗ ಉತ್ಪಾದನೆ ಎಷ್ಟಾಗುತ್ತೆ ಅಷ್ಟಕ್ಕೆ ಹಂಚ್ಕೊಳ್ತಾರೆ. ಸೊ ಇಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿ, ಈಗ ಉತ್ಪಾದನೆಯಲ್ಲಿ 30% ಕಡಿಮೆ ಆಗಿದೆ ಅಂದರೆ ನಿಮ್ಮ ಲೋಡಲ್ಲಿ 30% ನೆಕ್ಸ್ಟ್ 1 ಅವರ್ಗೆ ಕಡಿಮೆ ಮಾಡಿ, ಅಥವಾ ಉತ್ಪಾದನೆಯಲ್ಲಿ ಬರೀ 50% ಬರ್ತಾ ಇದ್ರೆ 50% ಕಡಿಮೆ ಮಾಡಿ ಅಂತ ಡೈರೆಕ್ಷನ್ ಬರುತ್ತೆ. ನಾವು ಇಲ್ಲಿ ತೆಗೆದಾಡ್ತಾ ಇಲ್ಲ ಸರ್, ಅದೇ ಕೊಂಬರಳ್ಳಿ ಒಂದನಳ್ಳಿ ಗ್ರಾಮ ಕೊಡ್ತಾ ಇದ್ದೀರಿ, ಆಮೇಲೆ ಮರು ಪ್ರಶ್ನೆ ಮಾಡಿ ಅಂತ ದಯವಿಟ್ಟು ಮಾತಾಡಿ. ನಾನು ಮಾತಾಡಿದಾಗ ನೀವು ಪರಿಸ್ಥಿತಿ ಹಂಗಾಗಿ, ಆದ್ರೆ ನಮ್ಗೆ ಏನ್ ಭರವಸೆ ಕೊಟ್ಟಿದ್ದಾರೆ ಇನ್ನು 2 ದಿವಸದಲ್ಲಿ ಸುಧಾರಣೆ ಆಗುತ್ತೆ. ಅವ್ರು ಏನಾದ್ರು ಬೇರೆ ಬೇರೆ ಮಾಡಲಾಗ ಅಥವಾ ಇದೇನು ಕಟ್ತಾ ಇಲ್ಲ. ಈಗ ನೆನ್ನೆ ಉಡುಪಿ ಪವರ್ ಕಾರ್ಪೊರೇಷನ್ ಜನರೇಟ್ ಇದ್ದರು, 2 ಟೌನ್ ಅವರು, ಮೊದಲು ರಾಯಚೂರ್ದು ಹೋಗಿತ್ತು 4, ಇಲ್ಲಿರೋ 7ರಲ್ಲಿ 4 ಹೋಗಿತ್ತು, ಬಳ್ಳಾರಿಯಲ್ಲಿ ಇರೋ 3ರಲ್ಲಿ 2 ಹೋಗಿತ್ತು, ಈಗ ರಾಯಚೂರಲ್ಲಿ 2 ವಾಪಸ್ಸು ರಿಪೇರಿ ಮಾಡಿ ಹಾಕ್ತಾರೆ ಮಾಡ್ತಾರೆ. ನೆನ್ನೆ ಉಡುಪಿ 2 ಟೌನ್. ಇದು ಹಂಗಾಗಿ ಎಮರ್ಜೆನ್ಸಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಯಾರು ಉದ್ದೇಶಪೂರ್ವಕವಾಗಿ ಲೋಡ್ ಶೆಡ್ಡಿಂಗ್ ಮಾಡಿ ಅಂತೇಳಿ ನಮ್ಗೆ, ಆಮೇಲೆ ಲೋಡ್ ಶೆಡ್ಡಿಂಗ್ ಮಾಡಲಿಲ್ಲ ಅಂದರೆ ಏನು ಪರಿಣಾಮ ಅಂದರೆ, ನಾನು ಹೇಳಿದ್ರೆ ಇಡೀ ರಾಜ್ಯ ಬ್ಲ್ಯಾಕ್ಔಟ್ ಆಗ್ಬಿಡುತ್ತೆ. ಇಡೀ ರಾಜ್ಯ ಒಂದ್ಸರಿ ಬ್ಲ್ಯಾಕ್ಔಟ್ ಆಗಿದ್ರೆ ವಾಪಸ್ಸು ನಾವು ತರಬೇಕು ಅಂದರೆ ಅದನ್ನು ಸಪ್ಲೈ ವಾಪಸ್ಸು ಗ್ರಿಡ್ಡಿಗೆ ತರಬೇಕಾದ್ರೆ 4 ತಾಸು ಇಡೀ ಸ್ಟೇಟಲ್ಲಿ ಕರೆಂಟ್ ಆರ್ಡರ್ ಏನಾಗುತ್ತೆ, ಲಾಂಡ್ ಆರ್ಡರ್ ಏನಾಗುತ್ತೆ, ರಿಯಲ್ ಫ್ಯಾಕ್ಟು ಇದು. ನಮಗೆ ಭರವಸೆ ಏನು, ನಮ್ಗೆ ಏನು ಹೇಳಿದ್ದಾರೆ ಅಂದರೆ 2-3 ದಿವಸದಲ್ಲಿ ಸುಧಾರಣೆ ಆಗುತ್ತೆ. ಅಂದರೆ ಅಲ್ಲಿ ಕಟ್ಟಿ ನೋಡು ವಾಪಸ್ ಮತ್ತು ಅಡಿಷನಲ್ ನಾನು ನಿಮ್ಮ ಪರವಾಗಿ ನೀವು ಈಗ ನನ್ನ ಹತ್ರ ಈಗ ಹೇಳಾಡ್ತೀರಲ್ಲ, ಜನಕ್ಕೆ ಏನು ವಾಯ್ಸ್ ಇದೆ, ಇಷ್ಟು ವಾಯ್ಸು ನಾನು ಒಬ್ಬನೇ ಅಲ್ಲಿ ಹೇಳಾಡ್ತೀನಿ. ಯಾಕೆಂದರೆ ಡೈಲಿ ನಾವು ನೋಡೋದು ನಿಮ್ಮನ್ನು, ನಾವು ಬರೋದಾಗಿ ಓಡಾಡ್ತೀವಿ, ನೀವು ನಿಮ್ಮ ಏರಿಯಾದಲ್ಲಿ ಓಡಾಡ್ತೀವಿ, ನಿಮ್ಮ ಸಮಸ್ಯೆ ಕೇಳ್ತೀವಿ. ಇದನ್ನ ನಿಮ್ಮ ಪರವಾಗಿ ಮೊದಲೇ ನಾನು ಆಗಲೇ ಮನವಿ ಕೊಟ್ಟಿದ್ದೀನಿ. ಕೆ ವಿ ಲೈನ್ ಇಂದ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಅಧಿಕಾರಿಗಳಿಗೆ, ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಅಧಿಕಾರಿಗಳಿಗೆ ನಿರಂತರ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇರುವಂತ ಅಧಿಕಾರಿಗಳಿಗೆ, ನಿರಂತರವಾಗಿ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇರುವಂತ ಅಧಿಕಾರಿಗಳಿಗೆ, ಚಾಮುಂಡೇಶ್ವರಿ ವಿದ್ಯುತ್ ನಿಗಮಕ್ಕೆ